ನಮಸ್ಕಾರ. ಸಿಎನ್ ವಾರ್ತೆಗಳ ವಾರ್ತಾ ಸಂಚಿಕೆಗೆ ಸೊರಜಳ್ಳಿ ಮಾಡುವ ಹಾರ್ದಿಕ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಸಮಾಜಘಾತಕರಿಗೆ ಠಾಣೆಗಳಲ್ಲಿ ರಾಜಮರ್ಯಾದೆ, ಮಾಜಿ ಸಿಎಂ ಬೊಮ್ಮಾಯಿ. ಅವ್ಯವಸ್ಥಿತಿ ಆಗರವಾದ ಐತಿಹಾಸಿಕ ದೇವಸ್ಥಾನ ನರಸಿಂಹಚರಣ. ಕಳಸಾರೋಹಣ ಕಾರ್ಯಕ್ರಮ. ಸುಖಮಯ ಜೀವನಕ್ಕೆ ಮನೆಗುರು ಮನೆ ದೇವರ ಕೃಪೆ ಅಗತ್ಯ. ಧನಶ್ರೀ ಶ್ರೀಗಳು ಹಾಗೂ ಬಿಜೆಪಿ ಅಭ್ಯರ್ಥಿ ಮೊದಲ ಪ್ರಾಶಸ್ತ್ಯ ಮತ ನೀಡಿ. ನೂತನ ಶಿಕ್ಷಣ ನೀತಿ ಜಾರಿಯಿಂದ ಶಿಕ್ಷಣದಲ್ಲಿ ಬಹಳಷ್ಟು ಬದಲಾವಣೆ. ಬಸವರಾಜ ಬೊಮ್ಮಾಯಿ. ವಾರ್ತೆಗಳ ವಿವರ. ರಾಜ್ಯದಲ್ಲಿ ಸಂಪೂರ್ಣವಾಗಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ಒಟ್ಟಾರೆ ಕಾನೂನು ಹಾಗೂ ಪೊಲೀಸ್ ಇಲಾಖೆಯಿಂದ ಭಯ ಇಲ್ಲದಂತಾಗಿದೆ. ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಆರೋಪಿಸಿದರು. ಮಂಗಳವಾರ ಬೀದರ್ ಜಿಲ್ಲೆಯಲ್ಲಿ ಈಶಾನ್ಯ ಪದವೀಧರರ ಕ್ಷೇತ್ರದ ಚುನಾವಣೆ ಬಿಜೆಪಿ ಅಭ್ಯರ್ಥಿ ಅಮರನಾಥ್ ಪರ ಕೆಲ ಕಾಲೇಜುಗಳಲ್ಲಿ ಪ್ರಚಾರ ನಡೆಸಿದ ಅವರನ್ನು ಭೇಟಿಯಾದ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದರು. ರಾಜ್ಯದಲ್ಲಿ ಹಾಡು ಹಗಲೆ ಕೊಲೆ, ಮಹಿಳೆಯರ ಹತ್ಯೆ, ಸುಲಿಗೆ ಪ್ರಕರಣಗಳು ಜಾಸ್ತಿಯಾಗಲು ಗೃಹ ಇಲಾಖೆ ಅಧಿಕಾರಿಗಳಿಗೆ ಕಾರಣ ಎಂದು ದೂರಿದರು. ಇವತ್ತು ಯಾರನ್ನು ಸಮಾಜ ಘಾತಕರೆಂದು ಗುರುತಿಸಲಾಗುತ್ತದೆ ಅವರನ್ನು ಪೊಲೀಸ್ ಠಾಣೆಗಳಲ್ಲಿ ರಾಜಮರ್ಯಾದೆ ತೊರೆಯುತ್ತಿದೆ. ಹೀಗಾಗಿ ಸಮಾಜದಲ್ಲಿ ಗೌರವಸ್ಥರು ರಾತ್ರಿ ಓಡಾಡುವಂತಿಲ್ಲ. ಮಹಿಳೆಯರಿಗೆ ರಕ್ಷಣೆಯಂತೂ ಇಲ್ಲವೇ ಇಲ್ಲ. ಸಮಾಜದ ಘಾತಕ ಶಕ್ತಿಗಳು ತಲೆ ಎತ್ತಿ ಓಡಾಡುತ್ತಿದ್ದಾರೆ ಎಂದು ಸರ್ಕಾರದ ವಿರುದ್ಧ ಕಿಡಿಕಾರಿದರು. ಲೋಕಸಭೆ ಬೀದರ್ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಭಗವಂತ ಖೂಬ ಅವರು ಗೆಲ್ಲುವುದು ಖಚಿತ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಸರ್, ಈಗ ಎಚ್ ಡಿ ಕುಮಾರ್ ಸ್ವಾಮಿ ಹೇಳ್ತಾರೆ ಸರ್, ಸೂತ್ರಧಾರ ಡಿ ಕೆ ಶಿವಕುಮಾರ್ ಶಿವಕುಮಾರೇ ಬೇಕಂದ್ರೆ ಬಿಟ್ಟಿದ್ದು ಅನ್ನುವಂಥದ್ದು ಸರ್. ಎಚ್ ಡಿ ಜೆ ದೇವರೇಗೌಡರಿಗೆ ಸ್ವಾಮಿ ಮತ್ತು ಶಿವಕುಮಾರ್ ನಡುವೆ ಮಾತುಕತೆ ಇರ್ತದೆ. 100 ಕೋಟಿ ಆಫರ್ ಮಾಡಿದ್ರು ಅಂತ ಅವ್ರು ಹೇಳಿದಾರೆ, ಆಡಿಯೋ ಬಹಿರಂಗ ಆಗಿದೆ. ಅವರವರ ವಿಚಾರಗಳಿವೆ, ನಾನು ಮಧ್ಯ ಹೇಳಿಕೆಯನ್ನು ಅವರವ್ರ ಅಭಿಪ್ರಾಯ. ಅವರು ರಾಜತಾಂತ್ರಿಕ ಪಾಸ್ಪೋರ್ಟ್ ಈಗ ಕೋರ್ಟ್ ಆರ್ಡರ್ ಆಗಿದ್ದರಿಂದ ಖಂಡಿತ ಪ್ರಕ್ರಿಯೆ ಆಗುತ್ತೆ, ರದ್ದು ಆಗುತ್ತೆ ಮತ್ತು ಅವರಿಗೆ ಕಸ್ಟಡಿಗೆ ತಗೊಳ್ಳುವಂಥ ಪ್ರಕ್ರಿಯೆ ಪ್ರಾರಂಭ. ಬಹುತೇಕ ಒಂದು ತಿಂಗಳಾಯ್ತು ಸರ್, ಸರ್. ಈಗ ರಾಜ್ಯದಲ್ಲಿ ರಾಜ್ಯದಲ್ಲಿ ಸರ್ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಸಂಪೂರ್ಣವಾಗಿ. ಅಂಜಲಿ ಕೊಲೆ ಆಗಿರ್ಬೋದು, ನೇಹಾ ಕೊಲೆ ಆಗಿರ್ಬೋದು, ಫುಲ್ ಸಂಪೂರ್ಣವಾಗಿ ಹದಗೆಟ್ಟೋಗಿದೆಯಲ್ಲ ಸರ್. ಸಂಪೂರ್ಣವಾಗಿ ಮಾರಾಟ ಕೂಡ ಹೆಚ್ಚಾಗಿದೆ, ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ. ಸಮಾಜಘಾತ ಶಕ್ತಿಗಳು ಮತ್ತೆ ತಿರುಗೇಟು ಓಡಾಡ್ತಾ ಇದ್ದಾವೆ. ಸಮಾಜಘಾತ ಶಕ್ತಿಗಳಿಗೆ ಪೊಲೀಸ್ ಸ್ಟೇಷನ್ ರಾಜಮರ್ಯಾದೆ ಸಿಕ್ಕಿದೆ. ಹೈಕೋರ್ಟಿನ ಜಡ್ಜ್ ಅವರೇ ಕಮೆಂಟ್ ಮಾಡಿದ್ದಾರೆ, ಪೊಲೀಸ್ ಸ್ಟೇಷನ್ ಸೆಟಲ್ಮೆಂಟ್ ಕೇಂದ್ರ ಆಗಬಾರ್ದು. ಆ ಪರಿಸ್ಥಿತಿ ಬಂದಿದೆ. ಇವತ್ತು ಯಾವುದೇ ಹೆಣ್ಮಕ್ಕಳು ಸುರಕ್ಷಿತವಾಗಿಲ್ಲ ಮತ್ತು ಯಾವುದೇ ಗೌರವಸ್ಥರು ರಾತ್ರಿ ಓಡಾಡುವ ಪರಿಸ್ಥಿತಿಯಲ್ಲಿಲ್ಲ. ಕೊಲೆಗೆ, ಸುಲಿಗೆ, ಮೋಸ, ದರೋಡೆ ಮತ್ತು ಒಂದು ರೀತಿಯಲ್ಲಿ ಮಾಸ್ ಮರ್ಡರ್ಸ್ಗಳಾಗ್ತಿರೋದು ನೋಡಿದರೆ ಕಾನೂನು ಭಯ ಇಲ್ಲ, ಪೊಲೀಸರ ಭಯ ಇಲ್ಲ. ಇದಕ್ಕೆ ನೇರವಾಗಿ ಗೃಹ ಇಲಾಖೆಯ ಪೋಸ್ಟಿಂಗ್ನಲ್ಲಿ ಆಗಿರುವಂಥ ಭ್ರಷ್ಟಾಚಾರವೇ ಕಾರಣ. ಸರ್ಕಾರ ಬೀದರ್ ಜಿಲ್ಲೆಯ ಐತಿಹಾಸಿಕ ದೇವಸ್ಥಾನಗಳಲ್ಲಿ ಒಂದಾಗಿರುವ ನರಸಿಂಹಚರಣ ದೇವಸ್ಥಾನ ಅವ್ಯವಸ್ಥೆ ಆಗರವಾಗಿದ್ದು, ದೇವಸ್ಥಾನಕ್ಕೆ ಬರುವ ಭಕ್ತರು ಆಡಳಿತ ಸಿಬ್ಬಂದಿ ವಿರುದ್ಧ ಕಿಡಿಕಾರುತ್ತಿದ್ದಾರೆ. ದೇವಸ್ಥಾನದ ಪಾರ್ಕಿಂಗ್ ಸ್ಥಳ ಸೇರಿ ಆವರಣದಲ್ಲಿ ಕಸದ ರಾಶಿ ಇದ್ದು ಜನರು ದುರ್ವಾಸನೆಯಿಂದ ಬೇಸತ್ತಿದ್ದಾರೆ. ದೇವಸ್ಥಾನಕ್ಕೆ ಬೀದರ್ ಅಷ್ಟೇ ಅಲ್ಲದೆ ನೆರೆ ರಾಜ್ಯಗಳಾದ ಆಂಧ್ರಪ್ರದೇಶ, ತೆಲಂಗಾಣ, ಮಹಾರಾಷ್ಟ್ರದಿಂದಲೂ ಅಪಾರ ಪ್ರಮಾಣದ ಭಕ್ತಗಣ ಆಗಮಿಸುತ್ತೆ. ಆದರೆ ಅಲ್ಲಿನ ಅಸ್ವಚ್ಛತೆ ಕಂಡು ಇಡಿಶಾಪ ಹಾಕುತ್ತಿದ್ದಾರೆ. ಪಾರ್ಕಿಂಗ್ ಸ್ಥಳಗಳಲ್ಲಿ 16 ವಾಣಿಜ್ಯ ಮಳಿಗೆಗಳಿದ್ದು ಯಾವ ಮಳಿಗೆಗಳು ಉಪಯೋಗ ಮಾಡದೆ ಬಿಟ್ಟಿದ್ದರಿಂದ ಸಂಪೂರ್ಣ ಪಾಳು ಬಿದ್ದಿದ್ದು ಅಲ್ಲಿಯೇ ಮದ್ಯಪಾನ, ಧೂಮಪಾನ ಸೇರಿದಂತೆ ಅನೈತಿಕ ಚಟುವಟಿಕೆಯ ತಾಣಗಳಾಗಿ ಮಾರ್ಪಟ್ಟಿವೆ. ಜೊತೆಗೆ ದೇವಸ್ಥಾನಕ್ಕೆ ಶನಿವಾರ, ಭಾನುವಾರ ಹಾಗೂ ಸೋಮವಾರದಂತೂ ಅಸಂಖ್ಯಾತ ಭಕ್ತರು ಆಗಮಿಸುತ್ತಿದ್ದು ಭಕ್ತರಿಗೆ ಬಟ್ಟೆ ಬದಲಾಯಿಸಲು ಹಾಗೂ ಕುಡಿಯುವ ನೀರಿನ ವ್ಯವಸ್ಥೆ ಸರಿಯಾಗಿ ಇಲ್ಲವೆಂದು ಭಕ್ತರು ಕಿಡಿಕಾರುತ್ತಿದ್ದಾರೆ. 25 ವರ್ಷಗಳಿಂದ ನಿರಂತರವಾಗಿ ದೇವಸ್ಥಾನಕ್ಕೆ ಆಗಮಿಸುತ್ತಿದ್ದು ಸಾಯಂಕಾಲದ ವೇಳೆಗೆ ದೇವಸ್ಥಾನದಲ್ಲಿ ಕುಡಿಯಲು ನೀರೇ ಇರುವುದಿಲ್ಲ. ದೇವರ ದರ್ಶನ ಮುಗಿಸಿಕೊಂಡು ಬರುವ ಮಹಿಳೆ ಭಕ್ತರಿಗೆ ಬಟ್ಟೆ ಬದಲಾಯಿಸಲು ಸರಿಯಾದ ಕೋಣೆ ವ್ಯವಸ್ಥೆಯನ್ನು ಆಡಳಿತ ಮಾಡಿಲ್ಲ ಎಂದು ಭಕ್ತರೊಬ್ಬರು ದೇವಸ್ಥಾನದ ಆಡಳಿತ ಮಂಡಳಿಗೆ ವಿರುದ್ಧ ಆಕ್ರೋಶ ಹೊರಹಾಕಿದರು.
ನೋಡಿ ಸರ್, ಇಲ್ಲಿ ಮೇನ್ ಪಾಯಿಂಟು ನೀರಿನ ಬಗ್ಗೆದಾಗ ಭಾಳ ದೊಡ್ಡ ಸಮಸ್ಯೆ ಅದ. ಶನಿವಾರ ಮತ್ತು ಸೋಮವಾರ ದಿವಸ ಇಲ್ಲ ಇಲ್ಲಾಂದ್ರೆ 25,000-30,000 ಜನ ಬರ್ತಾರೆ. ಇಲ್ಲಿ ನೀರು ಅಂದ್ರೆ ಕುಡಿಯಲಾಕ ಹೊಟ್ಟೆ ಸಿಗಲ್ಲ ಅಂತೇಳಿದ್ರು. ಸಾಯಂಕಾಲ ಆಗಾರ 5 ಬಜೆ ನೀರು ಆಗೋಯ್ತಾ ಅಂತೇಳಿದ್ರು. ಮುಂಜಾನೆ 8 ವರ್ಷದ ತನಕ ನೀರು ಅಂದ್ರೆ ಎಷ್ಟು ಭೀ ಸಿಗಲ್ಲ. ಸಾವಿರಾರು ಜನ ರಾತ್ರಿ ಬರ್ತಾರೆ, ನೀರು ಅಂತ ರಾತ್ರಿನೇ ವಾಪಸ್ ಹೋಯ್ತಾರೆ. ಮುಂಜಾನೆ 8ರ ತನಕ ಏನೂ ಸಿಗಲ್ದ. ಯಾರಿಗೆ ಕೇಳಿದ್ರು ಭೀ ಏನೂ ಅದ್ರ ಬಗ್ಗೆದಾಗ ಇಲ್ಲ ಅಂತ ಹೇಳ್ತಾರೆ. ಅದು ಆಯಿತು, ಶೌಚಾಲಯವೂ ಇಲ್ಲ, ಅದು ಒಂದಾಯಿತು. ಈ ಮೈ ತೊಳ್ಕೊಂಡ ಮೇಲೆ ಬಟ್ಟೆ ಬದಲಾಯಿಸ್ಬೇಕಂತ ಅದು ಸಿಲೆಕ್ಟ್ ಸಮೇತ ಯಾವ ಹಾಲು ಫೀಲು ಇಲ್ಲ. ಒಂದು ಕ್ಷಣದ ಹಾಲು ಅದ, ಅದ್ರಾಗ ಭಾಳ ಆದರೂ 8-10 ಮಂದಿ ಹಿಡ್ತಾರೆ ಅಂತೇಳಿ. ಸಾವಿರಾರು ಜನ ಬರ್ತಾರೆ, ಇದ್ರ ಬಗ್ಗೆದಾಗ ಭಾಳ ದೊಡ್ಡ ಸಮಸ್ಯೆ ಅದ ಅಂತೇಳಿ. ಕರ್ನಾಟಕದಿಂದ, ಆಂಧ್ರದಿಂದ, ಮಹಾರಾಷ್ಟ್ರದಿಂದ ಎಲ್ಲ ಕಡೆಯಿಂದ ಜನ ಬರ್ತಾಳೆ. ಎಲ್ಲರೂ ಇಲ್ಲಿ ಬರ್ತಾರೆ, ಬಂದು ಖಾಲಿ ಪಶ್ಚಾತ್ತಾಪ ಆಗಿ ವಾಪಸ್ ಹೋಗ್ತಾರೆ. ಇಷ್ಟು ದೊಡ್ಡದು ದೇವಸ್ಥಾನ ಅದ, ಕಡೆ ಇದ್ರ ಎಷ್ಟು ಬೇಹಾಲ ಅದ ಅಂತ ಅನ್ಕೋತಾ ಹೋಗ್ತಾರೆ ಸರ್ ಪ್ರತಿಯೊಬ್ಬರು. ನಾನು 24 ವರ್ಷ ಆಯ್ತು ಸರ್ ಇಲ್ಲಿ ಬರ್ತೇನು. 24 ವರ್ಷ ಆಯ್ತು, ನಾನು 7 ದಿವಸ ಸಪ್ತ ಮಾಡ್ತೀನಿ ನರಸಿಂಹ ಜಯಂತಿ ನಿಮಿತ್ತಿನ ಅಂತೇಳಿ. 2000 ಇಸ್ವಿಸಲ್ಲಿ ಮಾಡ್ತೇನೆ. ನನ್ನ ಭೀ ಇಲ್ಲ ಇಲ್ಲಾಂದ್ರೆ 400-500 ಮಂದಿ ತೊಗೊಂಡು ಬರ್ತಾ. ನೀರಿನ ಬಗ್ಗೆದಾಗ ಭಾಳ ದೊಡ್ಡ ಸಮಸ್ಯೆ ಅಂತೇಳ್ಕರಿ. 24 ವರ್ಷ ಆಯ್ತು ಇಲ್ಲಿ ಸಪ್ತ ಮಾಡ್ತೇನೆ. ನೀರು ಅಂದ್ರೆ ಕುಡಿಲಕ್ಕೆ ಸಿಗಲ್ಲ, ಅದು ಭಾಳ ತ್ರಾಸ. ನೀವು ನೋಡ್ತಾ ಅಂದ್ರೆ ಈಗ ಸದ್ಯ ನೋಡ್ರಿ, ನೀರು ನಳ್ಳಿಗೆ ನೀರಿಲ್ಲ. ಇಷ್ಟು ದೊಡ್ಡದ ದೇವಸ್ಥಾನ ಅದ ಸರ್, ಎಲ್ಲರ ಯಾವ್ದಾರ ನಳ್ ಚಾಲು ಅದ ನೀವು ಶೂಟಿಂಗ್ದಾಗ ನೋಡ್ಕೊರಿ. ಅಲ್ಲಿ ಒಂದೇ ತಲೀಕು, ಇದು ಒಂದೇ ನಳ್ ಚಾಲು ಅದ, ಬೇರೆ ತಲೆ ನೀರು ಅಂತಿಲ್ಲ ಅಂತ ಹೇಳ್ಕೊರಿ. 1,000 ಲೀಟ್ರ್ ನೀರು ತುಂಬ್ತಾರೆ, ಅದು ಆಗೋಯ್ತು ಅಂದ್ರೆ ಮುಗಿದೋಯ್ತು ಅಂತ ಹೇಳಿ. ಅದಕ್ಕೆ ಏನೂ ಇಲ್ಲ ಸರ್. ನನ್ನ ಹೆಸರು ರಾಮರಾವ್ ಮಹಾರಾಜ್ ಬೋರಳ್ಕರ್. ಬೀದರ್ ಜಿಲ್ಲೆಯ ಚಿಡ್ಕುಪ್ಪ ತಾಲೂಕಿನ ಕಾರ್ಪಳ್ಳಿ ಗ್ರಾಮದಲ್ಲಿ ಪುರಾತನ ಇತಿಹಾಸ ಹೊಂದಿರುವ ಶ್ರೀ ವೀರಭದ್ರ ದೇವಸ್ಥಾನದ ಕಳಸಾರೋಹಣ ಕಾರ್ಯಕ್ರಮದ ಸಮಾರೋಪ ಸಮಾರಂಭವು ಮಂಗಳವಾರದಂದು ಸಡಗರ ಸಂಭ್ರಮದಿಂದ ನಡೆಯಿತು. ಲಿಂಗೋಡ್ ಪೂಜೆ ಶಾಂತಿ ಬಾಬಾ ದಿವ್ಯ ಸಾನ್ನಿಧ್ಯ ವಹಿಸಿದ್ದರು. ಪೂಜೆ ವಿಮಲ್ಕೇಡ ಶ್ರೀಗಳು, ನರೋಣ ಶ್ರೀಗಳು, ಲಾಡ್ಗೆರೆ ಶ್ರೀಗಳು, ಧನಸಿರಿ ಶ್ರೀಗಳು ಸಮ್ಮುಖ ವಹಿಸಿದ್ದರು. ಇದೇ ವೇಳೆ ಸ್ಥಳಾಂತರ ಪೂಜ್ಯರು ಭಾಗವಹಿಸಿ ಭಕ್ತರಿಗೆ ಆಶೀರ್ವದಿಸಿದರು. ಈ ಸಂದರ್ಭದಲ್ಲಿ ಪೂಜ್ಯ ನರೋಣ ಶ್ರೀಗಳು ಆಶೀರ್ವಚನ ನೀಡಿ ಚಾಂಗ್ಲೇರ ಶ್ರೀ ವೀರಭದ್ರೇಶ್ವರ ದೇವ ಸ್ವರೂಪಿಯಾದ ಕಾರ್ಪಳ್ಳಿ ವೀರಭದ್ರೇಶ್ವರಲ್ಲಿ ದೇವಸ್ಥಾನ ಅದ್ಭುತ ಶಕ್ತಿ ಹೊಂದಿರುತ್ತದೆ ಎಂದು ನುಡಿದರು. ಒಂದು ಪರಿವಾರ ಸುಖಮಯವಾಗಿ ಸಾಗಬೇಕಾದರೆ ಒಬ್ಬ ಮನೆ ಗುರು ಹಾಗೂ ಮನೆ ದೇವರು ಬೇಕು ಎಂದು ಹೇಳಿದರು. ಇವರಿಬ್ಬರು ನಮ್ಮ ಸಂಸಾರದ ಬಂಡಿಯ ಸೈಕಲ್ ಇದ್ದಂತೆ ಎಂದು ತಿಳಿಸಿದರು. ತಂತ್ರಜ್ಞಾನದ ಯುಗದಲ್ಲಿ ಬದುಕಿಗಾಗಿ ಬೇಕಾಗುವ ವಿದ್ಯೆಯನ್ನು ಪಡೆಯುತ್ತಿದ್ದೇವೆ. ಆ ಜ್ಞಾನದ ಜೊತೆಯಲ್ಲಿ ಮಕ್ಕಳಿಗೆ ಸಿಗಬೇಕಾದ ಸಂಸ್ಕಾರ ಆಧ್ಯಾತ್ಮದ ಜ್ಞಾನದ ಕೊರತೆಯಿಂದ ಸಕಲ ಸಂಪತ್ತು ಐಶ್ವರ್ಯ ಇದ್ದರೂ ನೆಮ್ಮದಿಯಿಂದ ಬದುಕು ಸಾಗದೆ ಹಲವಾರು ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕಿ ಒದ್ದಾಡುತ್ತಿದ್ದಾನೆ ಎಂದು ಮಾರ್ಮಿಕವಾಗಿ ನುಡಿದರು. ಪ್ರತಿಯೊಬ್ಬರಿಗೂ ಪುಸ್ತಕದ ಜ್ಞಾನದ ಅಗತ್ಯವಿದೆ, ಅದರ ಜೊತೆಯಲ್ಲಿ ತಾಯಿಂದರು ಮಕ್ಕಳಿಗೆ ಉತ್ತಮ ಸಂಸ್ಕಾರ ನೀಡಬೇಕು ಎಂದರು. ನರನಾಡ ಪೂಜ್ಯರು ಮಾತನಾಡಿ, ಮನಸ್ಸಿನಲ್ಲಿಯ ಕಲ್ಮಶ ನಿವಾರಿಸಿ ನೆಮ್ಮದಿಯಿಂದ ಜೀವನಕ್ಕೆ ಧ್ಯಾನ ಅಗತ್ಯ ಇದೆ. ಸನಾತನ ಹಿಂದೂ ಧರ್ಮ ವೀರಶೈವ ಪರಂಪರೆಯಂತೆ ಸುಖಮಯ ಜೀವನ ದಾರಿಗೆ ಗುರುವಿನ ಕರುಣೆ ಆಶೀರ್ವಾದ ಅಗತ್ಯವಿದೆ ಎಂದು ನೋಡಿದರು. ಸಾಕಷ್ಟು ವಿದ್ಯಾವಂತರಾಗಿರಬಹುದು, ಶ್ರೀಮಂತರಾಗಿರಬಹುದು, ಆದರೆ ನೆಮ್ಮದಿ ಜೀವನಕ್ಕೆ ಅಗತ್ಯವಾಗಿರುವ ಗುರುವಿನ ಮಾರ್ಗದರ್ಶನ ಇಲ್ಲದೆ ಹೋದರೆ ಜೀವನ ವ್ಯರ್ಥ ಎಂದು ಹೇಳಿದರು. ಗ್ರಾಮದ ಭೀಮಶೆಟ್ಟಿ ಪಾಟೀಲ್ ಅವರ ಪರಿವಾರದಿಂದ ಕಳಸಾರೋಹಣ ಕಾರ್ಯಕ್ರಮದ ಪ್ರಯುಕ್ತ 3 ದಿವಸಗಳಿಂದ ಹವನ ಯಜ್ಞ ಹೋಮ ಕಾರ್ಯಕ್ರಮ, ಭಜನೆ ಸಂಗೀತ, ದರ್ಬಾರ್ ಹಾಗೂ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಪಲ್ಲಕ್ಕಿ ಮೆರವಣಿಗೆಯು ಜರುಗಿತು. ಮಂಗಳವಾರ ನಡೆದ ಕಳಸಾರೋಹಣ ಕಾರ್ಯಕ್ರಮದಲ್ಲಿ ಸುತ್ತಲಿನ ಗ್ರಾಮಗಳಾದ ಚಾಂಗ್ಲೇರ, ಹುಡ್ಬನಹಳ್ಳಿ, ಕರ್ಕನಹಳ್ಳಿ ಸೇರಿದಂತೆ ಇತರೆ ಗ್ರಾಮಗಳಿಂದ ಭಕ್ತಾದಿಗಳು ಆಗಮಿಸಿ ಶ್ರೀ ವೀರಭದ್ರ ದೇವರ ದರ್ಶನ ಪಡೆದು ಮಹಾಪ್ರಸಾದ ಸ್ವೀಕರಿಸಿದರು. ಇದೆಲ್ಲ ಪರಿಹಾರ ಯಾರ್ಲಿಂದ ಅಂತಂದ್ರ ಸಾಕ್ಷಾತ್ ಗುರುವಿನಿಂದ ಸಾಧ್ಯ ವಿನ ಯಾರ್ಲಿಂದ ಸಾಧ್ಯ ಇಲ್ಲ. ಅದಕ್ಕೆ ಋಷಿಮುನಿಗಳೆಲ್ಲ 10,000 ವರ್ಷ ಆದ್ರೂ ಕೂಡ ಅವರು ವೇದಗಳು ಶಾಸ್ತ್ರಗಳಿಂದ ನಮ್ಮ ಭಾರತ ಭೂಮಿಯಲ್ಲಿ ಆ ಒಂದು ಇದಕ್ಕೆ ಕಾರಣ ಯಾವ್ದಂದ್ರ ನಮ್ಮ ಗುರು ಪರಂಪರಾ ಅಂತ ಹೇಳೋದು. ಆದ್ರೆ ಪಾಟೀಲ್ ಪರಿವಾರದ ಎಷ್ಟು ಪುಣ್ಯ ಮಾಡ್ಕೊಂಡ್ರೆ ಹೇಳಕ್ಕಾಗಲ್ಲ. ನಾ ಯಾವಾಗೂ ಕೂಡ 3 ತಾಸಾಯ್ತು ಅಲ್ಲಿ ಬಂದು, ಎಷ್ಟು 3 ತಾಸಾಯ್ತು ಅವ್ರು ಹೇಳಿದ್ರೆ ಅದಕ್ಕೆ ಒಂದು MLA ಕೊಡ್ತಾನ, MP ಕೊಡ್ತಾನ, ಗುರುಗಳು ಯಾರು ಕೊಡಲ್ಲ, ಕಟ್ಟಾಕಲ್ಲ ಬಹಳ ದೊಡ್ಡ ಅಂತ ಅಂದ್ರೆ ಇಲ್ಲಿ ಯಾವ ಶಕ್ತಿ ಅಂದ್ರೆ ಲಕ್ಷ್ಮಣ ರೇಖಾ ಬರ್ದ್ರೆ ಯಾರಿಗೆ ಸೀತಾಗ ಏನಂತ ಇದು ದಾಟಿ ಹೋಗ್ಬಾರ್ದಂತ. ಈಗ ನಮ್ಗೂ ನೀವು ಕಾರ್ಪಣೆಯವ್ರು ಲಕ್ಷ್ಮೀ ರೇಖಾ ಹಾಕಿದಂಗೆ ಹಾಕಿರಿ, ಯಾಕಂದ್ರೆ ನಮ್ಮ ಇಬ್ಬರಿಸಿ ಹೊಲ್ದಾಗ ತಂದ್ರೆ ಹಾಕಿರಿ, ಕಳಕ್ಕೆ ಎದ್ಕೊಂಡು ಕೊಟ್ರೆ ಮೇಟಿ ಕಟ್ಟಿ ಮೇಲೆ ಬಿಚ್ಕೊಂಡು ಹೋಗಕ್ ಬರಲ್ಲ. ಅದಕ್ಕೆ ಪಾಟೀಲ್ ಪರ್ವಾಗ ಕಟ್ಟಿ ಹಾಕಿದ್ರೆ ನಾನು ಇನ್ನ ಎಕಡೆ ಕಡೆ ಹೋಗೋಕೆ ದಯ ಮಾಡಿ ಕರೆ, ನಾ ಉಳಿದಿನಿ ಇಲ್ಲಿ 3 ತಾಸ ಆಯ್ತು. ಇದಕ್ಕೆಲ್ಲ ಕಾರಣ ಯಾರಂದ್ರೆ ಪಾಟೀಲ್ ಪರಿವಾರ ಅಂತ ಹೇಳ್ಬೇಕು.
ಅದಕ್ಕ ದಯಾ ಬೇಕು ಮನುಷ್ಯನ ಬಳಿ. ಯಾವ ದಯಾ? ಇದಕ್ಕೆಲ್ಲ ಸಂಸ್ಕಾರ. ಸಂಸ್ಕಾರ ಇಲ್ಲಾಂದ್ರೆ ವ್ಯವಸ್ಥೆ. ಈಗ ನೀವು ಮಕ್ಕಳು ಯಾವ ರೀತಿ ಸಂಸ್ಕಾರ ಕಲ್ತಾರ, ಮಕ್ಕಳು ಆ ರೀತಿ ಬೆಳೀತಾರೆ. ಅದಕ್ಕೆ ಜಗತ್ತಿನಾಗ ಅಕ್ಕ ಮಹಾದೇವಿ ಬಸವಾದಿ ಶರಣರು ಎಡಕಾದಿ ಪಂಚ ಆಚಾರ್ಯರು ಭಾರತ ಭೂಮಿಯಲ್ಲಿ ಜನನವಾಗಿ ಎಷ್ಟೋ ದಿವಸ ಆದರೂ ಅವರ ಹೆಸರಿಗೆ ಯಾವುದಂದ್ರ ನಮ್ಮ ಸನಾತನ ಧರ್ಮ ಹಿಂದೂ ಧರ್ಮ, ಅದರದಲ್ಲಿ ವೀರಸೇವ ಲಿಂಗಾಯತ ಧರ್ಮ ಅಂತ ಹೇಳ್ಬೋದು. ಕರ್ನಾಟಕದಲ್ಲಿ ಹೇಳದೇನು ಜಾಸ್ತಿ ಇಲ್ಲ, ಅನೇಕರ ಆಗಿ ಹೋಗ್ಯಾರ. ಅದರಲ್ಲಿ ನಮ್ಮಂತ ಸ್ವಾಮಿಗಳು ಮಠಾಧೀಶರು ಎಷ್ಟೋ ಮಂದಿ ಯಾರ. ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಬಿಜೆಪಿ ಸರ್ಕಾರವು ನೂತನ ಶಿಕ್ಷಣ ನೀತಿ ಜಾರಿಗೆ ತರುವ ಮುಖಾಂತರ ಶಿಕ್ಷಣದಲ್ಲಿ ಬಹಳಷ್ಟು ಬದಲಾವಣೆ ಆಗಲಿದೆ ಎಂದು ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿದರು. ಮಂಗಳವಾರ ಈಶಾನ್ಯ ಪದವೀಧರ ವಿಧಾನ ಪರಿಷತ್ ಚುನಾವಣೆ ಸ್ಪರ್ಧಿಸಿರುವ ಬಿಜೆಪಿ ಅಭ್ಯರ್ಥಿ ಅಮರನಾಥ್ ಪಾಟೀಲ್ ಪರ ನಗರದ ಗುಂಪಾ ರಸ್ತೆಯ ಸಿದ್ದರೋಡ ಆಯುರ್ವೇದಿಕ್ ಕಾಲೇಜಿನಲ್ಲಿ ಪ್ರಚಾರಕ್ಕೆ ಚಾಲನೆ ನೀಡಿದರು. ದೇಶಕ್ಕೆ ಸ್ವತಂತ್ರ ಬಂದು 7 ದಶಕಗಳು ಗತಿಸುವುದರೂ ಇಂಗ್ಲೆಂಡ್ ಅನ್ನು ಮೆಕ್ಯಾಲಿ ಶಿಕ್ಷಣ ಪದ್ಧತಿಯನ್ನೇ ಭಾರತದಲ್ಲಿ ಅಳವಡಿಸಿಕೊಂಡು ಬರಲಾಗಿತ್ತು. ನರೇಂದ್ರ ಮೋದಿ ಅವರ ಈ ಮೆಕ್ಯಾಲಿ ಶಿಕ್ಷಣ ಪದ್ಧತಿಯನ್ನು ರದ್ದು ಮಾಡಿ ಈಗಿನ ಕಾಲಾನುಸಾರ ಮಕ್ಕಳಿಗೆ ಅಗತ್ಯವಿರುವ ಜ್ಞಾನ ಹಾಗೂ ಕೌಶಲ್ಯ ಹೆಚ್ಚು ಒತ್ತು ನೀಡುವಂತ ಶಿಶುಪಾಲನಾ ಕೇಂದ್ರದಿಂದ ಸ್ನಾತಕೋತ್ತರ ಪದವಿಯವರಿಗೆ ಅತ್ಯುಪಯುಕ್ತವಾಗುವಂತೆ ನೂತನ ರಾಷ್ಟ್ರೀಯ ಶಿಕ್ಷಣ ಪದ್ಧತಿಯನ್ನು ಜಾರಿಗೆ ತಂದರು ಎಂದು ತಿಳಿಸಿದರು. ಜಾಗತಿಕ ತಂತ್ರಜ್ಞಾನ ತಂತ್ರಾಂಶದ ಪೈಪೋಟಿಯಲ್ಲಿ ಯಾವ ರೀತಿ ಶಿಕ್ಷಣ ಪಡೆದರೆ ಲಾಭವಾಗುತ್ತದೆ ಎನ್ನುವುದನ್ನು ಅರಿತುಕೊಳ್ಳಲು ಒಂದು ಸಮಿತಿಯನ್ನು ರಚನೆ ಮಾಡಿ ಸಾಧಕ ಬಾಧಕಗಳನ್ನು ಗಮನದಲ್ಲಿರಿಸಿಕೊಂಡು ನೂತನ ಶಿಕ್ಷಣ ಪದ್ಧತಿ ಅನುಷ್ಠಾನಕ್ಕೆ ತರಲಾಯಿತು. ಮೆಕಾಲೆ ತವರು ದೇಶದವರಾದ ಇಂಗ್ಲೆಂಡ್ನಲ್ಲಿ ಮೆಕಾಲೆ ಶಿಕ್ಷಣ ಪದ್ಧತಿಯನ್ನು ರದ್ದುಗೊಳಿಸಿ ಜಾಗತಿಕ ತಂತ್ರಜ್ಞಾನ ಕಡೆ ಹೆಚ್ಚು ಆದ್ಯತೆ ನೀಡಿದ್ದಾರೆ. ಆದರೆ ನಮ್ಮ ಭಾರತದಲ್ಲಿ ಮಾತ್ರ ಮೆಕಾಲೆ ಶಿಕ್ಷಣ ಪದ್ಧತಿಯು ಜಾರಿಗೆ ಇದ್ದಿದ್ದು ದುರದೃಷ್ಟಕರ ಸಂಗತಿ ಎಂದು ಬೇಸರ ವ್ಯಕ್ತಪಡಿಸಿದರು. ನೂತನ ಶಿಕ್ಷಣ ಪದ್ಧತಿ ಜಾರಿಗೆ ತರುವ ಮುನ್ನ ಅಗತ್ಯವಾದ ಪಠ್ಯಪುಸ್ತಕ, ಉಪನ್ಯಾಸಕರಿಗೆ ತರಬೇತಿ ಹಾಗೂ ವಿದ್ಯಾರ್ಥಿಗಳಿಗೆ ಪಠ್ಯದ ಜ್ಞಾನದ ಜೊತೆ ಕೌಶಲ್ಯ ಅಭಿವೃದ್ಧಿಗಾಗಿ ಪ್ರಧಾನಿ ಮೋದಿಯವರು ಮೊದಲು ಆದ್ಯತೆ ನೀಡುವುದರ ಜೊತೆಯಲ್ಲಿ ಬೇಕಾದ ಮೂಲ ಸೌಕರ್ಯಗಳ ಹೆಚ್ಚಿನ ಒತ್ತು ಕೊಟ್ಟಿದ್ದಾರೆ ಎಂದರು. ಇದೇ ವೇಳೆ ಅವರು ಮಾತನಾಡಿ, ದೇಶವನ್ನು ಅಭಿವೃದ್ಧಿಯತ್ತ ಕೊಂಡೊಯ್ಯುವ ಮೋದಿಯವರಿಗೆ ಇನ್ನೂ ಹೆಚ್ಚಿನ ಶಕ್ತಿ ತುಂಬಬೇಕು, ರಾಷ್ಟ್ರದ ರಕ್ಷಣೆ ಆಗಬೇಕು. ಅಂದರೆ ನಡೆಯುತ್ತಿರುವ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಪದವೀಧರ ಮತದಾರರು ಬಿಜೆಪಿ ಅಭ್ಯರ್ಥಿಗೆ ಮತ ನೀಡಿ ಗೆಲ್ಲಿಸುವಂತೆ ಬೊಮ್ಮಾಯಿಯವರು ಮನವಿ ಮಾಡಿದರು. ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್ ಮಾತನಾಡಿ, ಈ ಹಿಂದೆ ವಿಧಾನ ಪರಿಷತ್ ಸದಸ್ಯರಾಗಿದ್ದ ಸಂವಿಧಾನ 371 ತಿದ್ದುಪಡಿ ನಮ್ಮ ಭಾಗದ ಜನರಿಗೆ ದೊರೆಯಬೇಕಾದ ಮೀಸಲಾತಿಗಾಗಿ ಸದನದ ಬಾವಿಯಲ್ಲಿ ಇಳಿದು ಮಾಡಿದ ಹೋರಾಟ ಫಲದಿಂದ ಕಲ್ಯಾಣ ಕರ್ನಾಟಕ ಭಾಗದ ವಿದ್ಯಾರ್ಥಿಗಳಿಗೆ ಎಲ್ಲ ಜಾಸ್ತಿ ಸೌಲಭ್ಯ ಸಿಗುತ್ತಿದೆ ಎಂದು ತಿಳಿಸಿದ ಅವರು, ಪದವೀಧರ ಯಾವುದೇ ಸಮಸ್ಯೆ ಬಂದರೆ ಅವುಗಳನ್ನು ಗಂಭೀರವಾಗಿ ತೆಗೆದುಕೊಂಡು ಸರ್ಕಾರದ ಗಮನ ಹರಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡಿರುತ್ತಾರೆ. ಹೀಗಾಗಿ ಈ ಸಾರಿ ಚುನಾವಣೆಯಲ್ಲಿ ಮತದಾರರು ಮೊದಲು ಪ್ರಾಶಸ್ತ್ಯತೆ ಮತ ನೀಡಿ ಗೆಲ್ಲಿಸಲು ಪದವೀಧರ ಮತದಾರರಲ್ಲಿ ಮನವಿ ಮಾಡಿದರು. ಬೀದರ್ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆ ಅಧ್ಯಕ್ಷ ಬಿಜಿ ಶೆಟ್ಕರ್ ಮಾತನಾಡಿ, ಬಿಜೆಪಿ ಅಭ್ಯರ್ಥಿಗೆ ಗೆಲ್ಲಿಸಿ ಮೋದಿಯವರ ಕೈ ಬಲಪಡಿಸಬೇಕೆಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯ ರಘುನಾಥ ಮಂತ್ಕಾಪುರೆ, ಹುಮ್ನಾಬಾದ್ ಶಾಸಕ ಡಾಕ್ಟರ್ ಸಿದ್ದು ಪಾಟೀಲ್, ಈಶ್ವರ್ ಸಿಂಗ್ ಠಾಕೂರ್, ನಿಕಟಪೂರ್ವ ಜಿಲ್ಲಾಧ್ಯಕ್ಷ ಶಿವಾನಂದ್ ಮಂಟಳ್ಕರ್, ಬೂಡ ಮಾಜಿ ಅಧ್ಯಕ್ಷ ಬಾಬು ಅಲ್ಲಿ ಸೇರಿದಂತೆ ಮುಖಂಡರು ಉಪಸ್ಥಿತರಿದ್ದರು. ನ್ಯೂ ಎಜುಕೇಶನ್ ಪಾಲಿಸಿ ಎಸ್ಸಿಪಿ ಮಾಡಿದ್ರು, ಹೋಗ್ಲಿ ಎಸ್ ಸಿಪಿ ಆದ್ರೆ ಏನಾದರೂ ಸರಿ ಇದೆಯಾ? ಅದು ಸಂಪೂರ್ಣವಾಗಿ ಎಸ್ಸಿಪಿ ಆಗಿಲ್ಲ. ಎನ್ ಇ ಪಿ ಕೈ ಬಿಡ್ತೇವೆ ಅಂತಾರೆ, ಎಸ್ಸಿಪಿಯನ್ನು ಸಂಪೂರ್ಣವಾಗಿ ಮಾಡಿಲ್ಲ. ಮಕ್ಕಳನ್ನು ಸಂಪೂರ್ಣವಾಗಿ ಗೊಂದಲ ಮಾಡಿದರೆ ಮಕ್ಕಳ ಭವಿಷ್ಯವನ್ನು ಸಂಪೂರ್ಣವಾಗಿ ದಿಕ್ಕು ದಸೆಗಿಲ್ಲದೆ ಅಂತ ರೀತಿಯಲ್ಲಿ ಮಾಡಿದ್ದಾರೆ. ಇನ್ನು ತಾವೇ ನೋಡ್ತೀರಿ, 5, 8, 9 ರಿಸಲ್ಟೇ ಆಗಲಿಲ್ಲ. ಬೋರ್ಡ್ ಎಕ್ಸಾಮ್ ಮಾಡ್ಬೇಕಾ, ಇದ್ರ ಎಕ್ಸಾಮ್ ಮಾಡ್ಬೇಕಾ, ಒಂದು ಸ್ಪಷ್ಟವಾದ ನಿಲುವು ತೆಗೆದುಕೊಳ್ಳಿಲ್ಲ. ಸುಪ್ರೀಂ ಕೋರ್ಟ್ ಸ್ಟೇ ಕೊಡ್ತಿ, ಎಲ್ಲ ಮಕ್ಕಳು ಪಾಸ್. ಎಲ್ಲಾದರೂ ಉಂಟಾ ಈ ಥರ ಗುಣಮಟ್ಟದ ಎಜುಕೇಷನ್ ಕೊಡೋಕೆ ಸಾಧ್ಯನಾ? ಮತ್ತು ಅತಿ ಈ ಸತಿ ಎಸ್ ಎಸ್ ಎಲ್ ಸಿ ರಿಸಲ್ಟು ದಾಖಲೆ ಪ್ರಮಾಣದಲ್ಲಿ ಇಳಿದಿದೆ. 30% ಮಾರ್ಕ್ಸ್ ಕೊಟ್ಟು, ಗ್ರೇಸ್ ಮಾರ್ಕ್ಸ್ ಕೊಟ್ಟು 73% ಪಾಸ್ ಆಗಿದೆ.
ಗ್ರೇಸ್ ಮಾಸ್ಟರ್ ಅಂದ್ರೆ 50% ಕಿಂತ ಕಡಿಮೆ ಆಗ್ತದೆ. 30% ಮಾರ್ಕ್ಸ್ ಅಂತಂದ್ರೆ SSLC ಪಾಸಿಂಗ್ ಎಷ್ಟಿದೆ? 35 ಇದೆ. 5 ಮಾರ್ಕ್ಸ್ ತಗೊಂಡ್ರೆ ಪಾಸ್ ಆಗ್ಬೋದು. 105 ಮಾರ್ಕ್ಸ್ ತಗೊಂಡು ಪಾಸ್ ಆಗುವಂತಹ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿ ಈ ಶಿಕ್ಷಣಕ್ಕೆ ತಂದುಬಿಟ್ಟಿದೆ. ಮತ್ತೆ 3 ಸತಿ ಚಾನ್ಸ್ ಕೊಡ್ತಾರ ಹುಡುಗರಿಗೆ ಅಂತಾರೆ. ಶಿಕ್ಷಣವನ್ನ ಮಕ್ಕಳಿಗೆ ಕೊಡಲು ಅದು ರೂಪಿತವಾಗಿದೆ. ನಾನು ಕೂಡ ಬಹಳಷ್ಟು ಅದರ ಬಗ್ಗೆ ತಿಳ್ಕೊಂಡೆ. ಅದನ್ನು ಮಾಡೋ ಮುಖಾಂತರ ನಮ್ಮ ಮಕ್ಕಳಲ್ಲಿ ಇರುವಂತ ಪ್ರತಿಭೆಯನ್ನ ಹೊರತೆಗೆದು ಅಷ್ಟೇ ಅಲ್ಲ, ಆ ಪ್ರತಿಭೆಯನ್ನ ನಾವು ಪ್ರಾಕ್ಟಿಕಲ್ ಆಗಿ ಅಳವಡಿಸುವಂಥದ್ದು, ಜ್ಞಾನದ ಜೊತೆಗೆ ನಾಲೆಜ್ ಜೊತೆಗೆ ಸ್ಕಿಲ್ ಅನ್ನ ಡೆವಲಪ್ ಮಾಡುವಂಥದ್ದು. ತಮಗೆಲ್ಲ ಗೊತ್ತಿದ್ದ ಹಾಗೆ ಭಾರತೀಯ ಜನತಾ ಪಕ್ಷದಲ್ಲಿ ಪಕ್ಷ ಅಂದ್ರೆ ನಿಯತ್ತಿನ ಪಕ್ಷ. ಈಗೆಲ್ಲರೂ ಮೋದಿಯವರ ಒಂದು ನೇತೃತ್ವದಲ್ಲಿ ಒಳ್ಳೆ ರೀತಿಯ ಅಭಿವೃದ್ಧಿ ಆಗಬೇಕಾದ್ರೆ ದೇಶ ಹಿಂದುತ್ವ ಸನಾತನ ಧರ್ಮ, ಅದಕ್ಕಾಗಿ ಈ ಎಲ್ಲರೂ ಈ BJP ಸರ್ಕಾರವನ್ನು ಸಪೋರ್ಟ್ ಮಾಡಬೇಕು. ಅಮರನಾಥ್ ಪಾಟೀಲ್ರಿಗೆ ಈ ವರ್ಷ ಇನ್ನೊಂದ್ಸಲ ಅವರಿಗೆ ಒಂದ್ಸಲ ಗೆದ್ದು ಬಂದಿದ್ದಾರೆ ಅವರು, ಈ ಇನ್ನೊಂದ್ಸಲ ಅವರಿಗೆ ನಾವು ಗ್ರೇಜರ್ ಕೆಲಸದಿಂದ ಗೆಲ್ಸಿ ಕಳಿಸ್ಬೇಕು ಅಂತ ಮೇಲೆ ವಿನಂತಿ ಮಾಡ್ಕೊಂತ ನಮ್ಮ ಮುಂಚೆಯಿಂದಲೂ ಭಾರತೀಯ ಜನತಾ ಪಕ್ಷದ ಒಂದು ಪರಂಪರಾಗತ ಕ್ಷೇತ್ರ. ಯಾವಾಗ ಒಂದು MLA ಗೆದ್ದಿರಲಿಲ್ಲ, MP ಗೆದ್ದಿರಲಿಲ್ಲ, ಆ ಸಮಯದಲ್ಲಿ ನಾವು ಈ ಪದವೀಧರ ಕ್ಷೇತ್ರವನ್ನು ಗೆದ್ದಾ ಇದ್ದೀವಿ. ಯಾಕೆಂದ್ರೆ ಪದವೀಧರರು ಅಂದ್ರೆ ಪ್ರಬುದ್ಧರು, ಪ್ರಬುದ್ಧ ಮತದಾರರು. ಕಾಂಗ್ರೆಸ್ ಯಾವಾಗಲೂ ಈ ದೇಶವನ್ನು ಲೂಟಿ ಮಾಡ್ಕೊಂಡು ಬಂದಂತ ಪಕ್ಷ. ಅದಕ್ಕೆ ಯಾವಾಗ ಭಾರತೀಯ ಜನತಾ ಪಕ್ಷ ಇನ್ನೂ ಬಾಲ್ಯಾವಸ್ಥೆಯಲ್ಲಿತ್ತು ಆ ಸಂದರ್ಭದಲ್ಲಿಯೂ ಕೂಡ ತಂಗಾವೂರು ಪದವೀಧರ ಕ್ಷೇತ್ರವನ್ನು ಪ್ರತಿನಿಧಿಸ್ತಾ ಇದ್ರು. ಆನಂತರ ಮನೋಹರ್ ಮಸ್ಕಿ ಅವರು ಪ್ರತಿನಿಧಿಸಿದ್ರು, ನಂತರ ಅಮರನಾಥ್ ಪಟೇಲ್ ಅವರು ಪ್ರತಿನಿಧಿಸಿದ್ರು. ಆದ್ರೆ ಕಳೆದ ಸಲ ಆಕಸ್ಮಿಕವಾಗಿ ಕಾಂಗ್ರೆಸ್ ಈ ಕ್ಷೇತ್ರವನ್ನು ಗೆದ್ದಿತ್ತು. ಅದು ನಮ್ಮ ಆಂತರಿಕ ಕೆಲವೊಂದು ತಪ್ಪುಗಳಿಂದ ಮಾತ್ರ ಅವ್ರು ಗೆದ್ದಿದ್ರು, ಆಕಸ್ಮಿಕವಾಗಿ ಗೆದ್ದಿದ್ರು. ಆದ್ರೆ ಸಿಕ್ಕಂತ ಅವಕಾಶವನ್ನು ಕೂಡ ಅವರು ಸರಿಯಾಗಿ ಬಳಸ್ಕೊಳ್ಳಿಲ್ಲ. ಈಗೇನು ನಮ್ಮ ಪದವೀಧರ ಮತಕ್ಷೇತ್ರ ಪ್ರತಿನಿಧಿಸ್ತಾ ಇದ್ದಾರೆ, ಅವರು ಸದನದಲ್ಲಿ ಹಾಜರಾತಿ ಶೂನ್ಯ ಅಂದ್ರೂ ನಡೆಯುತ್ತೆ. ಮತ್ತೆ ಕಳೆದ 6 ವರ್ಷಗಳಲ್ಲಿ ಬಹುಶಃ ನಮ್ಮ ಭಾಗದ ಯಾವುದೇ ಒಂದು ಪ್ರಶ್ನೆಯನ್ನು ಕೂಡ ಅವರು ಸದನದಲ್ಲಿ, ನಮ್ಮ ಭಾಗದ ಪ್ರಶ್ನೆ ಅಂತ ಹೇಳಿ ಯಾವುದೇ ಭಾಗದ ಪ್ರಶ್ನೆಯನ್ನು ಅವ್ರು ಕೇಳಲಿಲ್ಲ. ಅಥವಾ ಪದವೀಧರರ ಬಗ್ಗೆ ಯಾವುದಾದ್ರೂ ಒಂದು ಕ್ವಶನ್ ಅನ್ನು ಆ ಸದನದಲ್ಲಿ ಎತ್ತಿಲ್ಲ. ಅವರ ಫಂಡ್ ಯಾವ ಸ್ಕೂಲಿಗೆ ಕೊಟ್ಟಿದ್ದಾರೆ ಗೊತ್ತಿಲ್ಲ. ಅದಕ್ಕಾಗಿ ಅಮರನಾಥ್ ಪಾಟೀಲ್ ಹಿಂದೆ ಇದ್ದಾಗ ಅಣ್ಣವ್ರು ಹೇಳಿದಂಗ ಅವ್ರು ಚೇಂಬರ್ ಆಫ್ ಕಾಮರ್ಸ್ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ, HKRD ಬೋರ್ಡ್ನ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಅವ್ರು ವಿಧಾನ ಪರಿಷತ್ನಲ್ಲಿದ್ದ, ಪ್ರತಿ ದಿವಸ ಸದನದಲ್ಲಿ ಯಾವುದಾದ್ರೂ ಒಂದು ಪ್ರಶ್ನೆ ಕೇಳೋರು, ಪ್ರತಿ ದಿವಸ ಬಾವಿಗಿಳಿದು ಪದವೀಧರರ ಸಲುವಾಗಿ ಅವ್ರು ಹೋರಾಟ ಮಾಡಿದ್ದಾರೆ. ಮತ್ತು ವಿಶೇಷವಾಗಿ ನಮ್ಮ ಭಾಗದ Article 371J ಅನ್ನು ಸಮರ್ಪಕವಾಗಿ ಇಂಪ್ಲಿಮೆಂಟ್ ಮಾಡೋದಕ್ಕೋಸ್ಕರ ಯಾವ ನಮ್ಮ ಬೆಂಗಳೂರಿನಲ್ಲಿರುವಂತಹ 8% ಆ ವಿಧಾನಸೌಧದಲ್ಲಿರುವಂತಹ ಪೋಸ್ಟ್ಗಳಿರ್ಬೋದು, ಇನ್ನೊಂದು ಕಡೆ ಇರ್ಬೋದು, ಅಲ್ಲಿ 8% ನಮ್ಮ ಭಾಗದಲ್ಲಿ 75% ನಮ್ಮ ಭಾಗದ ಯುವಕರಿಗೆ ನೌಕರಿ ಸಿಗೋದ್ರಲ್ಲಿ ಅವರು ಬಹಳಷ್ಟು ಹೋರಾಟವನ್ನು ಮಾಡಿ ಇವತ್ತು ನಮ್ಮ ಭಾಗದಿಗೆ ಅನೇಕ ಉದ್ಯೋಗಾವಕಾಶ ಇರ್ಬೋದು, ನಮ್ಮ ಮೆಡಿಕಲ್ ಕಾಲೇಜ್ನಲ್ಲಿ ಸೀಟ್ಗಳಿರ್ಬೋದು, ಇಂಜಿನಿಯರಿಂಗ್ ಕಾಲೇಜ್ ಸೀಟ್ಗಳಿರ್ಬೋದು, ಅದನ್ನೆಲ್ಲ ಕೊಡಿಸೋದಕ್ಕೆ ಪ್ರಯತ್ನ ಮಾಡಿದಂಥ ಅಮರನಾಥ್ ಪಾಟೀಲರು ಈ ಸಲ ನಮ್ಮ ಅಭ್ಯರ್ಥಿಗಳಾಗಿದ್ದಾರೆ. ಅದಕ್ಕೆ ಇಲ್ಲಿದ್ದಂಥ ಎಲ್ಲ ಪದವೀಧರರಲ್ಲಿ ವಿನಂತಿ ಏನು ಮಾಡ್ತೀವಿ, ಬರುವಂಥ 3ನೇ ತಾರೀಕಿಗೆ ವಿಶೇಷವಾಗಿ ಈ ಒಂದು ಚುನಾವಣೆಯಲ್ಲಿ ಬಹಳಷ್ಟು ಮತಗಳು ರಿಜೆಕ್ಟ್ ಆಗ್ತಾವೆ. ಅದಕ್ಕಾಗಿ ತಮ್ಮಲ್ಲಿ ಒಂದು ವಿನಂತಿ ಇದೆ, ಅವ್ರು ಕೊಟ್ಟಂಥ ಪಿನ್ನಿಂದ ಒಂದು ಲೈನ್ ಹೇಳಿದ್ರೆ ಸಾಕು, ಇಲ್ಲಿದ್ದಂಥವ್ರೆಲ್ಲರೂ ಈ ಸರ್ಕಾರದವರೆಲ್ಲ ಹೇಳಿದ ಮೇಲೆ ನಮ್ಮ ಅನಿಸ್ತದೆ ನೀವು ಯಾರು 2ನೇ ಮತದ ಪ್ರಶಸ್ತ ಮತದಾನ ಹಾಕಲ್ಲ ಅಂತೇಳಿ. ಅದು ಒಂದೇ ಮತ ONE ಬರೆದ್ರು ಅದು ರಿಜೆಕ್ಟ್ ಆಗ್ತದೆ, Roman 1 ಬರೆದ್ರು ರಿಜೆಕ್ಟ್ ಆಗ್ತದೆ, ಅಥವಾ ಬೇರೆ ಏನಾದರೂ ಬರೆದ್ರು ಕೂಡ ಟಿಕ್ ಹೊಡೆದ್ರು ರಿಜೆಕ್ಟ್ ಆಗ್ತದೆ, ಸ್ವಾಸ್ತಿಕ್ ಹಾಕಿದ್ರು ರಿಜೆಕ್ಟ್ ಆಗ್ತದೆ. ಅದಕ್ಕೆ ತಾವೆಲ್ಲರೂ ಅಮರನಾಥ್ ಪಾಟೀಲ್ ಮೊದಲನೇ ನಂಬರ್ನಲ್ಲಿ ಅವ್ರ ಹೆಸರಿದೆ, ಅದರ ಮುಂದಗಡೆ 1 ಅಂತ ಜಸ್ಟ್ ಒಂದು ಲೈನ್ ಹೇಳಿದ್ರು, ಪ್ರಥಮ ಪ್ರಾಶಸ್ತ್ಯ ಮತದಲ್ಲಿ ಅಮರನಾಥ್ ಪಾಟೀಲ್ ಅನ್ನು ತಾವೆಲ್ಲ ಗೆಲ್ಲಿಸಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ತಾರೆ.